ಓಂ ಶಾಂತಿ. ಮುರುಳಿ ದಿನಾಂಕ 8/2/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಒಬ್ಬ ಪರಮಾತ್ಮ ತಂದೆಗೆ ಅಪರಂ ಅಪಾರ ಮಹಿಮೆ ಇದೆ. ಪರಮಾತ್ಮ ತಂದೆಯ ಸಮಾನ ಬೇರೆ ಯಾರಿಗೂ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಎಷ್ಟು ಮಹಿಮೆ ಇದೆಯೋ ಅಷ್ಟು ಮಹಿಮೆ ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ. ಪ್ರಶ್ನೆ: ಈ ಶಿಕ್ಷಣದ ಬಗ್ಗೆ ಮಕ್ಕಳಾದ ನಿಮಗೆ ಬಹಳಷ್ಟು ಗಮನ ಇರಬೇಕು, ಏಕೆ? ಉತ್ತರ: ಏಕೆಂದರೆ ಇಡೀ ಕಲ್ಪದಲ್ಲಿ ಒಂದು ಬಾರಿ ಪರಮಾತ್ಮ ತಂದೆ ಪರಮಧಾಮದಿಂದ ಈ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಮನುಷ್ಯರು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಭಾರತದಿಂದ ವಿದೇಶಕ್ಕೆ ಹೋಗುತ್ತಾರೆ. ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಭಾರತದಿಂದ ವಿದೇಶಕ್ಕೆ ಹೋಗುವುದು ಅದೇನು ದೊಡ್ಡ ಮಾತಲ್ಲ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಎಷ್ಟು ದೂರದಿಂದ ಬರುತ್ತಾರೆ? ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಎಷ್ಟು ದೂರದ ಪರಮಧಾಮದಿಂದ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ? ಅಂದ ಮೇಲೆ ಮಕ್ಕಳಾದ ನಿಮಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ಸ್ವಲ್ಪ ನಿಮಗೆ ತೊಂದರೆ ಆದರೂ ಪರವಾಗಿಲ್ಲ, ನೀವು ಶಿಕ್ಷಣವನ್ನು ಕಲಿಯಲೇಬೇಕು. ನಿಮ್ಮ ಈ ಶಾಲೆ ಗಲ್ಲಿ ಗಲ್ಲಿಯಲ್ಲೂ ನಿರ್ಮಾಣ ಆಗಬೇಕು. ನಿಮ್ಮ ಈ ಶಾಲೆ ಓಣಿ ಓಣಿಯಲ್ಲೂ ನಿರ್ಮಾಣ ಆಗಬೇಕು. ಇಲ್ಲದಿದ್ದರೆ ಇಷ್ಟೆಲ್ಲ ಆತ್ಮರು ಹೇಗೆ ಶಿಕ್ಷಣವನ್ನು ಕಲಿಯಲು ಸಾಧ್ಯ? ನಿಮ್ಮ ಶಾಲೆಯನ್ನು ಓಣಿ ಓಣಿಯಲ್ಲಿ ನಿರ್ಮಾಣ ಮಾಡದೇ ಇದ್ದರೆ ಇಷ್ಟೆಲ್ಲ ಮನುಷ್ಯರು ಹೇಗೆ ಶಿಕ್ಷಣವನ್ನು ಕಲಿಯಲು ಸಾಧ್ಯ? ಪರಮಾತ್ಮ ತಂದೆಯ ಪರಿಚಯ ಅಂತೂ ಎಲ್ಲರಿಗೂ ಅವಶ್ಯವಾಗಿ ಸಿಗಲೇಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು ಹೇಳುತ್ತೀರಾ ಇಲ್ಲಿ ಯಾರಿದ್ದಾರೆ ಎಂದು. ಇಲ್ಲಿ ಯಾವುದೇ ಸಾಧು ಸನ್ಯಾಸಿ ಮನುಷ್ಯರಂತೂ ಇಲ್ಲ. ಇಲ್ಲಿ ಇರುವಂಥವರು ಬೇರೆಯವರಾಗಿದ್ದಾರೆ. ಮನುಷ್ಯರನ್ನು ತಕ್ಷಣ ಗುರುತಿಸಬಹುದು, ಇವರು ಇಂತಹ ಸಾಧು ಇಂತಹ ಸನ್ಯಾಸಿ ಆಗಿದ್ದಾರೆ ಎಂದು. ಅವರ ಹೆಸರನ್ನು ಹೇಳಿ ಇವರು ಇಂತಹ ಮಹಾತ್ಮ ಆಗಿದ್ದಾರೆ ಎಂದು ಜನ ಹೇಳುತ್ತಾರೆ. ಇಲ್ಲಿ ಯಾರಿದ್ದಾರೆ ಎಂದು ಕೇವಲ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಮಗು ಎಂದು ಇಲ್ಲಿ ಆತ್ಮಕ್ಕೆ ಹೇಳಲಾಗುತ್ತದೆ. ಆತ್ಮವೇ ಎಲ್ಲವನ್ನೂ ತಿಳಿದುಕೊಂಡಿದೆ, ಶರೀರಕ್ಕೆ ಏನೂ ಗೊತ್ತಿಲ್ಲ. ಆತ್ಮ ಹೇಳುತ್ತದೆ ಇವರು ಇಂಥವರಾಗಿದ್ದಾರೆ ಎಂದು. ಕರ್ಮೇಂದ್ರಿಯದ ಮೂಲಕ ಆತ್ಮ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಆತ್ಮ ಇರದೇ ಇದ್ದಿದ್ದರೆ ಈ ಕಣ್ಣು ಕೆಲಸವನ್ನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಎಲ್ಲವನ್ನು ಆತ್ಮವೇ ಅರ್ಥ ಮಾಡಿಕೊಳ್ಳುತ್ತದೆ. ಇಲ್ಲಿ ಮಕ್ಕಳಾದ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಲಾಗುತ್ತದೆ. ಆತ್ಮ ಹೇಳುತ್ತದೆ ಈ ಕರ್ಮೇಂದ್ರಿಯದಿಂದ ಇಂತಹ ಕಾರ್ಯವನ್ನು ನಾನು ಮಾಡುತ್ತಿದ್ದೇನೆ ಎಂದು. ಆತ್ಮ ಹೇಳುತ್ತದೆ ಈ ಕರ್ಮೇಂದ್ರಿಯದಿಂದ ಇಂತಹ ಕರ್ತವ್ಯವನ್ನು ನಾನು ಮಾಡುತ್ತೇನೆ ಎಂದು. ವಾಸ್ತವದಲ್ಲಿ ಆತ್ಮಕ್ಕೆ ಪುರುಷ ಎಂದು ಕರೆಯಲಾಗುತ್ತದೆ, ಸ್ತ್ರೀ ಎಂದು ಕರೆಯುವುದಿಲ್ಲ. ಆತ್ಮ ಪುರುಷ ಆಗಿದೆ, ಏಕೆಂದರೆ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ಈಗ ಈ ಹೊಸ ಮಾತನ್ನು ನೀವು ಕೇಳುತ್ತಿದ್ದೀರಾ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ಬಂದಿರುವಂತಹ ಪರಮಾತ್ಮ ತಂದೆಗೆ ತಮ್ಮದೇ ಆದಂತಹ ಮನುಷ್ಯ ರೂಪ ಇಲ್ಲ. ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಅವರು ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ಇಂತಹ ಸನ್ಯಾಸಿ ಇದ್ದಾರೆ, ಅವರ ಆತ್ಮ ಮಾತನಾಡುತ್ತಿದೆ ಎಂದು ನೀವು ಹೇಳುವುದಿಲ್ಲ. ಮನುಷ್ಯರಿಗೆ ಇಡೀ ದಿನ ನಾಮರೂಪದ ಬಗ್ಗೆ ಗಮನ ಇರುತ್ತದೆ. ಮನುಷ್ಯರಿಗೆ ಸದಾ ನಾಮರೂಪದ ಬಗ್ಗೆ ಗಮನ ಇರುತ್ತದೆ. ಮನುಷ್ಯರ ಗಮನ ನಾಮರೂಪದ ಕಡೆ ಇರುತ್ತದೆ. ಈಗ ನೀವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಇವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ನಮ್ಮ ಆಸ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಶರೀರದ ಮೂಲಕ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಸರ್ವರ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿರುವ ಕಾರಣ ಸರ್ವ ಮನುಷ್ಯರನ್ನು ಪರಮಾತ್ಮ ತಂದೆ ಪಾವನ ಮಾಡುತ್ತಾರೆ. ಕೇವಲ ಮನುಷ್ಯರನ್ನಷ್ಟೇ ಅಲ್ಲ, ಪಂಚತತ್ವವನ್ನೂ ಕೂಡ ಪರಮಾತ್ಮ ತಂದೆ ಪಾವನ ಮಾಡುತ್ತಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿರುವ ಕಾರಣ ಸರ್ವ ಮನುಷ್ಯರನ್ನೂ ಪರಮಾತ್ಮ ತಂದೆ ಪಾವನ ಮಾಡುತ್ತಾರೆ ಮತ್ತು ಪಂಚತತ್ವವನ್ನೂ ಕೂಡ ಪರಮಾತ್ಮ ತಂದೆ ಪಾವನ ಮಾಡುತ್ತಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವಂಥವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ. ಸೃಷ್ಟಿಯಲ್ಲಿ ಮಹಿಮೆಗೆ ಯೋಗ್ಯ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾರು ಮಹಿಮೆಗೆ ಯೋಗ್ಯರಿಲ್ಲ. ಬ್ರಹ್ಮ ವಿಷ್ಣು ಶಂಕರರ ಮಹಿಮೆಯನ್ನು ಕೂಡ ನೀವು ಮಾಡಲು ಸಾಧ್ಯ ಇಲ್ಲ. ಇವರ ಜನ್ಮದಿನವನ್ನು ಆಚರಣೆ ಮಾಡಿ ನೀವು ಏನನ್ನು ಮಾಡುತ್ತೀರಾ? ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ಸ್ವರೂಪ ಅಂದರೆ ವಿಷ್ಣುವಿನ ರೂಪ ಆಗಿದೆ. ಈಗ ಈ ಲಕ್ಷ್ಮೀ ನಾರಾಯಣರು ಎಲ್ಲಿದ್ದಾರೆ?
ಲಕ್ಷ್ಮೀ ನಾರಾಯಣರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಅಂತಿಮ ಜನ್ಮದಲ್ಲಿ ಇದ್ದಾರೆ. ಈಗ ಪುನಃ ಪರಮಾತ್ಮ ಶಿವ ತಂದೆ ಬಂದು ಈ ಲಕ್ಷ್ಮೀ ನಾರಾಯಣರನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ಆ ಪತಿತ ಪಾವನ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇಲ್ಲದೇ ಇರುವ ಕಾರಣ ಸೃಷ್ಟಿಯ ಪರಿಸ್ಥಿತಿ ಏನಾಗಿದೆ ನೋಡಿ. ಕೃಷ್ಣನ ಭಕ್ತರನ್ನು ಕೃಷ್ಣ ಎಲ್ಲಿದ್ದಾರೆ ಎಂದು ಕೇಳಿದರೆ ಕೃಷ್ಣ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕೃಷ್ಣನ ಭಕ್ತರಿಗೆ ರಾಧಾಕೃಷ್ಣರು ಎಲ್ಲಿದ್ದಾರೆ ಎಂದು ಕೇಳಿದರೆ ರಾಧಾಕೃಷ್ಣರು ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ರಾಧೆಯ ಪೂಜಾರಿಗಳು ಎಲ್ಲಿ ನೋಡಿದರು ರಾಧೆಯೇ ರಾಧೆ ಎಂದು ಹೇಳುತ್ತಾರೆ. ಹನುಮಂತನ ಪೂಜಾರಿಗಳು ಎಲ್ಲಿ ನೋಡಿದರು ಹನುಮಂತನೇ ಹನುಮಂತ ಎಂದು ಹೇಳುತ್ತಾರೆ. ಆದರೆ ಈ ರೀತಿ ದೇವತೆಗಳು ಎಲ್ಲಾ ಕಡೆ ವ್ಯಾಪಕ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಮ್ಮ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ತಮ್ಮ ಪಾತ್ರದಿಂದ ಸಿದ್ಧ ಮಾಡುತ್ತಾರೆ. ಬೇರೆ ಯಾರ ಮಹಿಮೆಯನ್ನು ಗಾಯನ ಮಾಡಲು ಸಾಧ್ಯ ಇಲ್ಲ ಎಂದು. ಪರಮಾತ್ಮ ತಂದೆ ತಮ್ಮ ಪಾತ್ರದಿಂದ ಸಿದ್ಧ ಮಾಡುತ್ತಾರೆ. ಬೇರೆ ಯಾರು ಮಹಿಮೆಗೆ ಯೋಗ್ಯರಲ್ಲ ಎಂದು. ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಲಕ್ಷ್ಮೀ ನಾರಾಯಣರು ಬಾಲ್ಯದಲ್ಲಿ ರಾಧಾಕೃಷ್ಣ ಆಗಿದ್ದರು. ಲಕ್ಷ್ಮೀ ನಾರಾಯಣರ ಪದವಿ ಸತ್ಯುಗದ ಪದವಿಯಾಗಿದೆ. ಅಂದ ಮೇಲೆ ಅವರಿಗೆ ನಾವು ಹೇಗೆ ಮಹಿಮೆಯನ್ನು ಮಾಡಲು ಸಾಧ್ಯ? ಬ್ರಹ್ಮನಿಗೂ ಮಹಿಮೆ ಇಲ್ಲ, ವಿಷ್ಣುವಿಗೂ ಕೂಡ ಯಾವ ಮಹಿಮೆಯೂ ಇಲ್ಲ. ಮಹಿಮೆ ಇರುವಂಥದ್ದು ಒಬ್ಬ ಪರಮಾತ್ಮ ತಂದೆಗೆ. ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ ವಿಷ್ಣು ಯಾರಾಗಿದ್ದಾರೆ ಎಂದು. ಸೂಕ್ಷ್ಮ ವತನದಲ್ಲಿ ವಿಷ್ಣುವಿನ ಕೈಯಲ್ಲಿ ಏಕೆ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ? ಮನುಷ್ಯರಿಗೆ ಜಾಸ್ತಿ ಭುಜಗಳಂತೂ ಇರಲು ಸಾಧ್ಯ ಇಲ್ಲ. ಸೂಕ್ಷ್ಮ ವತನದಲ್ಲಿ ನಾಲ್ಕು ಭುಜವನ್ನು ತೋರಿಸುತ್ತಾರೆ. ಏಕೆಂದರೆ ಪ್ರವೃತ್ತಿ ಮಾರ್ಗವನ್ನು ಸಿದ್ಧ ಮಾಡಬೇಕು. ಪ್ರವೃತ್ತಿ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಸೂಕ್ಷ್ಮ ವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೀರಾ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಗೃಹಸ್ಥ ವ್ಯವಹಾರ ಪವಿತ್ರ ಆಗಿತ್ತು. ಮಂದಿರಕ್ಕೆ ಹೋಗಿ ದೇವತೆಗಳ ಸಮ್ಮುಖದಲ್ಲಿ ನೀವು ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡುತ್ತಾರೆ. ಪುನಃ ಅದೇ ದೇವತೆಗಳಿಗೆ ನೀವು ಮಾತ್ಪಿತ ಎಂದು ಮಹಿಮೆಯನ್ನು ಮಾಡುತ್ತಾರೆ. ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡಿದ ನಂತರ ಅವರಿಗೆ ಪುನಃ ನೀವೇ ಮಾತ್ಪಿತ ಎಂದು ಮಹಿಮೆಯನ್ನು ಮಾಡಿದರೆ ಈ ಮಹಿಮೆ ತಪ್ಪಾಗಿ ಬಿಡುತ್ತದೆ. ಮಾತ್ಪಿತ ಅನ್ನುವ ಮಹಿಮೆಯನ್ನು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಮಾಡಲು ಸಾಧ್ಯ. ನಮಗೆ ಮಾತ್ಪಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನೀವು ಮಾತ್ಪಿತ ಆಗಿದ್ದೀರಾ ಅನ್ನುವ ಮಹಿಮೆ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾಡುವಂತಹ ಮಹಿಮೆಯಾಗಿದೆ. ನೀವು ಮಾತ್ಪಿತ ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಎಷ್ಟೆಲ್ಲ ಮಹಿಮೆ ಇದೆಯೋ ಆ ಎಲ್ಲ ಮಹಿಮೆ ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಅವರು ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು, ಅಕಾಲ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಅವರೇ ಅಕಾಲ ಮೂರ್ತಿಯಾಗಿದ್ದಾರೆ. ಪರಮಾತ್ಮ ಶಿವ ತಂದೆಯನ್ನು ಎತ್ತಿನ ಮೇಲೆ ತೋರಿಸುತ್ತಾರೆ. ಪುನಃ ಪರಮಾತ್ಮ ತಂದೆಯನ್ನು ಅಕಾಲ ಸಿಂಹಾಸನದ ಮೇಲೆ ತೋರಿಸುತ್ತಾರೆ. ಪರಮಾತ್ಮ ಶಿವ ತಂದೆ ಹೇಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮಂದಿರದಲ್ಲಿ ಏನು ಶಿವನ ಚಿತ್ರವನ್ನು ತೋರಿಸುತ್ತಾರೋ ಅದು ಶಿವ ತಂದೆಯ ಅಂಶ ಆಗಿದೆ. ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನಾಗಿದ್ದಾರೆ. ಜ್ಞಾನವನ್ನು ಹೇಳಲು ಪರಮಾತ್ಮ ಶಿವ ತಂದೆಗೆ ಮನುಷ್ಯತನು ಬೇಕು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆಯ ಸಿಂಹಾಸನ ಅಂದರೆ ಈ ಬ್ರಹ್ಮನ ತನು ಆಗಿದೆ. ಧರ್ಮ ಸ್ಥಾಪಕರಿಗೆ ನಾವು ಮಹಿಮೆಯನ್ನು ಹೇಗೆ ಮಾಡಲು ಸಾಧ್ಯ? ಅವರು ಕೇವಲ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಧರ್ಮ ಸ್ಥಾಪಕರು ಯಾರಿಗೂ ಜೀವನ್ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಮನುಷ್ಯರು ಹೇಳುತ್ತಾರೆ ಮೋಕ್ಷ ಸಿಗಬೇಕು ಎಂದು. ಪುನಃ ಈ ಸೃಷ್ಟಿಗೆ ನಾವು ಬರಲೇಬಾರದು, ನಮಗೆ ಮೋಕ್ಷ ಸಿಗಬೇಕು ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ಧರ್ಮ ಸ್ಥಾಪಕರು ತಮ್ಮ ಧರ್ಮದ ಆತ್ಮರನ್ನು ಕೆಳಗಡೆ ಕರೆದುಕೊಂಡು ಬರಲು ನಿಮಿತ್ತ ಆಗುತ್ತಾರೆ. ಅವರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ. ನಾಟಕದಲ್ಲಿ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದೇ ಧರ್ಮ ಸ್ಥಾಪಕರ ಪಾತ್ರ ಆಗಿದೆ. ಯಾರೆಲ್ಲ ಈ ಸೃಷ್ಟಿಗೆ ಬರುತ್ತಾರೋ ಅವರು ಈ ಸೃಷ್ಟಿಯಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು. ಈಗ ಪರಮಾತ್ಮ ತಂದೆ ಇಲ್ಲಿ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವರ ಪತಿತ ಪಾವನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಪಾವನ ಮಾಡಲು ಸಾಧ್ಯ ಇಲ್ಲ. ಉಳಿದ ಎಲ್ಲಾ ಧರ್ಮ ಸ್ಥಾಪಕರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ಈ ಸೃಷ್ಟಿಗೆ ಬಂದಂತಹ ಎಲ್ಲಾ ಆತ್ಮರು ಸತೋ ರಜೋ ತಮೋದಲ್ಲಿ ಬರಲೇಬೇಕು. ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರಷ್ಟೇ. ಧರ್ಮ ಸ್ಥಾಪಕರು ಯಾವ ಶಿಕ್ಷಣವನ್ನು ನೀಡಿದರೋ ನಂತರ ಅದರ ಶಾಸ್ತ್ರವನ್ನು ಜನ ನಿರ್ಮಾಣ ಮಾಡಿದರು.
ಇನ್ನು ಯಾರೆಲ್ಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ನಂತರ ಆ ಧರ್ಮದ ಆತ್ಮರಿಗೆ ಅವರು ಅವಶ್ಯವಾಗಿ ಪಾಲನೆಯನ್ನು ನೀಡಬೇಕಾಗುತ್ತದೆ. ವಾಪಸ್ಸಂತೂ ಯಾರೂ ಹೋಗಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಭಿನ್ನ ಭಿನ್ನ ನಾಮರೂಪದಲ್ಲಿ ಧರ್ಮ ಸ್ಥಾಪಕರು ಕೂಡ ಇದೇ ಪತಿತ ಜಗತ್ತಿನಲ್ಲಿ ಇದ್ದಾರೆ. ಮೊದಲನೇ ನಂಬರ್ನ ಲಕ್ಷ್ಮೀ ನಾರಾಯಣರನ್ನೇ ನೋಡಿ, ಮೊದಲನೇ ನಂಬರ್ನ ಆತ್ಮ ಆದಂತಹ ಲಕ್ಷ್ಮೀ ನಾರಾಯಣರು ಕೂಡ ಈಗ ಅಂತಿಮ ಜನ್ಮದಲ್ಲಿ ಇದೇ ಸೃಷ್ಟಿಯಲ್ಲಿ ಇದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬ್ರಾಹ್ಮಣರನ್ನು ರಚನೆ ಮಾಡುತ್ತಾರೆ. ಪುನಃ ಇವರೇ ಹೋಗಿ ರಾಧಾಕೃಷ್ಣ ಆಗುತ್ತಾರೆ. ಎಲ್ಲಿಯವರೆಗೂ ಶಿವತಂದೆ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಒಬ್ಬ ಪರಮಾತ್ಮ ಶಿವತಂದೆಗೆ ನಾವೆಲ್ಲರೂ ಬಲಿಹಾರಿಯಾಗುತ್ತೇವೆ. ಒಬ್ಬ ಪರಮಾತ್ಮ ಶಿವತಂದೆ ಈ ಸೃಷ್ಟಿಗೆ ಎಲ್ಲಿಯವರೆಗೂ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಒಬ್ಬ ಪರಮಾತ್ಮ ಶಿವತಂದೆಗೆ ಸಮರ್ಪಿತರಾಗಬೇಕು, ಬಲಿಹಾರಿಯಾಗಬೇಕು. ಹೇಳುತ್ತಾರೆ, ಶಿವಾಯ ನಮಃ ಎಂದು. ನೀವು ಮಾತ್ಪಿತ ಆಗಿದ್ದೀರಾ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲರಿಗಿಂತ ಜಾಸ್ತಿ ಮಹಿಮೆ ಒಬ್ಬ ಪರಮಾತ್ಮ ಶಿವತಂದೆಗೆ ಇದೆ. ಎಲ್ಲರೂ ಕೂಗಿ ಕರೆಯುತ್ತಾರೆ, ಓ ಗಾಡ್ ಫಾದರ್ ಎಂದು. ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದು ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಯಾವಾಗ ಈ ಸೃಷ್ಟಿ ಹಳೆಯದಾಗುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಅಂದರೆ ಮೂರು ಲೋಕದ ಜ್ಞಾನವನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ಒಂದು ಬಾರಿ ಮಾತ್ರ ನಮಗೆ ಜ್ಞಾನ ಸಿಗುತ್ತದೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಇನ್ನು ಈ ಸೂರ್ಯಚಂದ್ರ ಮುಂತಾದವರು ಈ ಬೇಹದ್ದಿನ ಸೃಷ್ಟಿ ಅನ್ನುವ ಮಂಟಪಕ್ಕೆ ಬೆಳಕನ್ನು ನೀಡುವಂತಹ ಬತ್ತಿಯಾಗಿದ್ದಾರೆ. ಹಗಲು ಮತ್ತು ರಾತ್ರಿಯನ್ನಾಗಿ ಮಾಡುವಂತಹ ಈ ಬೇಹದ್ದಿನ ಸೃಷ್ಟಿ ಅನ್ನುವ ಮಂಟಪಕ್ಕೆ ಬೆಳಕನ್ನು ನೀಡುವ ಲೈಟ್ ಸೂರ್ಯಚಂದ್ರ ಆಗಿದ್ದಾರೆ. ಸೂರ್ಯ ದೇವತಾಯ ನಮಃ ಎಂದು ಹೇಳುವುದಿಲ್ಲ. ದೇವತೆಗಳು ಅಂದರೆ ಬ್ರಹ್ಮ ವಿಷ್ಣು ಶಂಕರ ಆಗಿದ್ದಾರೆ. ಸೂರ್ಯ ದೇವತೆ ಅಲ್ಲ. ಮೂಲವತನದಿಂದ ಯಾರೆಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಸೀದಾ ತಾಯಿಯ ಗರ್ಭದಲ್ಲಿ ಹೋಗಿ ಪ್ರವೇಶವನ್ನು ಮಾಡುತ್ತಾರೆ. ಅವರು ಸೂಕ್ಷ್ಮ ವತನಕ್ಕೆ ಹೋಗುವುದಿಲ್ಲ. ಮೂಲವತನದಿಂದ ಬರುವಂತಹ ಆತ್ಮರು ಸೀದಾ ಸತ್ಯಯುಗದಲ್ಲಿ ಬಂದು ಗರ್ಭ ಮಹಲ್ನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಪಾಪಕರ್ಮ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರೂ ಪಾಪಾತ್ಮರು ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರೂ ಪಾಪಕರ್ಮವನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಪಾಪವನ್ನು ಮಾಡುತ್ತಾರೆ. ಆದ್ದರಿಂದ ತಾಯಿಯ ಗರ್ಭದಲ್ಲಿ ಕಲಿಯುಗದಲ್ಲಿ ಮಕ್ಕಳು ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಧರ್ಮರಾಜ, ಈ ಗರ್ಭ ಜೈಲಿನಿಂದ ನಮ್ಮನ್ನು ಮುಕ್ತ ಮಾಡಿ, ಪುನಃ ನಾವು ಪಾಪವನ್ನು ಮಾಡುವುದಿಲ್ಲ ಎಂದು ಈ ಕಲಿಯುಗದಲ್ಲಿ ಮಕ್ಕಳು ಧರ್ಮರಾಜನಿಗೆ ಕೂಗಿ ಹೇಳುತ್ತಿರುತ್ತಾರೆ. ಗರ್ಭ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಪುನಃ ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಗರ್ಭ ಜೈಲಿನಲ್ಲಿ ಹೇಳಿದಂತಹ ಮಾತನ್ನು ಅಲ್ಲೇ ಬಿಟ್ಟು ಬರುತ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಭಾರತದ ಬಹಳ ದೊಡ್ಡ ಹಳೆಯ ಶತ್ರು ರಾವಣ ಆಗಿದ್ದಾನೆ. ದ್ವಾಪರ ಯುಗದಿಂದ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ದ್ವಾಪರ ಯುಗದಲ್ಲಿ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ನಂತರ ಆ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಲಾಗುತ್ತದೆ. ಜಗನ್ನಾಥ್ಪುರಿಯಲ್ಲಿ ನೋಡಿ ಎಂತಹ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಜಗನ್ನಾಥ್ಪುರಿಯಲ್ಲಿ ಮಂದಿರದ ಒಳಗಡೆ ಜಗನ್ನಾಥನ ಮೂರ್ತಿ ಇದೆ ಮತ್ತು ಹೊರಗಡೆ ದೇವತೆಗಳ ಬಹಳಷ್ಟು ಕೊಳಕು ಚಿತ್ರ ಇದೆ. ಇಂತಿಂತಹ ಮಂದಿರಗಳು ಇರಲೇಬಾರದು. ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ಶ್ರೇಷ್ಠರಾಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಸತ್ಯಯುಗದ ಆದಿಯಲ್ಲಿ ಲಕ್ಷ್ಮೀ ನಾರಾಯಣರು ಶ್ರೇಷ್ಠ ಆಗಿದ್ದರು. ಲಕ್ಷ್ಮೀ ನಾರಾಯಣರು ಇಂತಹ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಂಡರು? ಲಕ್ಷ್ಮೀ ನಾರಾಯಣರು ಅಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ಪುನಃ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ನೀವು ಈಗ ಪುನಃ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಪರಮಾತ್ಮ ತಂದೆ ಹೇಳುತ್ತಾರೆ, ಪ್ರತಿ ಕಲ್ಪದಲ್ಲೂ ಕಲ್ಪದ ಸಂಗಮ ಯುಗದಲ್ಲಿ ಪುನಃ ನಾನು ಬರುತ್ತೇನೆ. ಪ್ರತಿ ಕಲ್ಪದಲ್ಲೂ ಸಂಗಮ ಯುಗದಲ್ಲಿ ನಾನು ಬರುತ್ತಿರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪುನಃ ನಾನು ಬಂದು ಮಕ್ಕಳಾದ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ರಾಜಯೋಗವನ್ನು ಕಲಿತು ದೇವತೆಯಾದ ನಂತರ ಪುನಃ ನೀವು ಸತೋ ರಜೋ ತಮೋದಲ್ಲಿ ಬರಲೇಬೇಕು. ನೀವು 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಯಾರು ಈ ಸೃಷ್ಟಿಯ ಆದಿಯಲ್ಲಿ ಮೊದಲು ಬರುತ್ತಾರೋ ಅವರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. 84 ಲಕ್ಷ ಜನ್ಮ ಅಂತೂ ಇಲ್ಲ. ಮನುಷ್ಯರಿಗೆ ಯಾರಾದರೂ ಏನನ್ನಾದರೂ ಹೇಳಿದರೆ ಅವರು ಅವರ ಮಾತನ್ನು ಕೇಳಿ ನೀವು ಹೇಳಿರುವುದು ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತಾರೆ. ಒಂದು ವೇಳೆ 84 ಲಕ್ಷ ಜನ್ಮ ಆಗಿದ್ದರೆ ಕಲ್ಪದ ಆಯಸ್ಸು ಎಷ್ಟು ದೀರ್ಘಾಯಸ್ಸಾಗಿರಬೇಕಿತ್ತು? ಪರಮಾತ್ಮ ತಂದೆ ಹೇಳುತ್ತಾರೆ, ಇರುವುದು 84 ಜನ್ಮ. ದೇವಿ ದೇವತೆಗಳು ಮಾತ್ರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯದು.
ನಂತರ ಬರುವಂತಹ ಇಸ್ಲಾಮಿಗಳು, ಬೌದ್ಧಿಗಳು, ಕ್ರಿಶ್ಚಿಯನ್ನರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಲೆಕ್ಕ ಇದೆ ತಾನೆ. ಬಹಳಷ್ಟು ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ, ಅವರೆಲ್ಲರೂ ರಂಬೆ ಕೊಂಬೆಯಲ್ಲಿ ಬರುತ್ತಾರೆ. ಈಗ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ಭಾರತ ಮೊದಲನೇ ನಂಬರ್ನಲ್ಲಿ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈಗ ಆ ದೇವಿ ದೇವತಾ ಧರ್ಮ ಅನ್ನುವ ಕಾಲೇ ಇಲ್ಲ. ದೇವತಾ ಧರ್ಮದ ಶಾಸ್ತ್ರ ಕೂಡ ಈಗ ಇಲ್ಲ. ಈ ಗೀತೆ ಮುಂತಾದ ಶಾಸ್ತ್ರಗಳು ಪುನಃ ನಿರ್ಮಾಣ ಆಗುತ್ತದೆ. ನೀವೀಗ ಸತ್ಯ ಗೀತೆಯ ಪುಸ್ತಕವನ್ನೇನು ನಿರ್ಮಾಣ ಮಾಡುತ್ತೀರೋ ಅದೇ ಗೀತೆಯ ಪುಸ್ತಕ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಈಗ ಭಕ್ತಿಯಲ್ಲಿ ಯಾವ ಗೀತೆ ಇದೆಯೋ ಪುನಃ ಭಕ್ತಿ ಮಾರ್ಗದಲ್ಲಿ ಅದೇ ಗೀತೆಯನ್ನು ನಿರ್ಮಾಣ ಮಾಡುತ್ತಾರೆ. ಭಕ್ತಿ ಮಾರ್ಗದವರಿಗೋಸ್ಕರ ಈ ಎಲ್ಲಾ ಶಾಸ್ತ್ರಗಳು ಬೇಕು. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಅವಶ್ಯವಾಗಿ ಬ್ರಹ್ಮನ ಮೂಲಕ ಭಗವಂತನ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಯಾವಾಗ ನಾನು ಈ ಭಾರತದಲ್ಲಿ ಬರುತ್ತೇನೋ ಆಗ ನೀವು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಯಾವಾಗ ಪರಮಾತ್ಮ ತಂದೆ ಭಾರತದಲ್ಲಿ ಬರುತ್ತಾರೋ ಆಗ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬಹುದು. ಭಾರತ ಅವಿನಾಶಿ ದೇಶ ಆಗಿದೆ. ಭಾರತ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು. ಸೋಮನಾಥನ ಮಂದಿರ ಎಷ್ಟು ದೊಡ್ಡ ಮಂದಿರ ಆಗಿದೆ. ಎಷ್ಟೊಂದು ಸಂಪತ್ತನ್ನು ಸೋಮನಾಥನ ಮಂದಿರದಿಂದ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಸೋಮನಾಥನ ಮಂದಿರದಲ್ಲಿ ಅಪಾರ ಸಂಪತ್ತಿತ್ತು, ಆ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಎಷ್ಟೆಲ್ಲಾ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಬಿರ್ಲಾರವರ ಬಳಿ ಬಹಳಷ್ಟು ಹಣ ಇದೆ, ಆದ್ದರಿಂದ ಎಷ್ಟು ದೊಡ್ಡ ಮಂದಿರವನ್ನು ಅವರು ಕಟ್ಟಿಸಿದ್ದಾರೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ಹೇಳುತ್ತಾರೋ ಆ ರೀತಿ ಬೇರೆ ಯಾರೂ ಜ್ಞಾನವನ್ನು ಹೇಳಲು ಸಾಧ್ಯ ಇಲ್ಲ. ಜ್ಞಾನದ ಸಾಗರ ತಂದೆ ಯಾವಾಗ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಆಗ ಮಕ್ಕಳಿಗೆ ಜ್ಞಾನ ಅರ್ಥ ಆಗುತ್ತದೆ. ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಇಲ್ಲಿ ಯಾವ ಸನ್ಯಾಸಿಗಳು ಇಲ್ಲ. ಇಲ್ಲಿರುವಂತಹ ಪರಮಾತ್ಮನ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಎಲ್ಲಾ ಆತ್ಮರು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ. ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳ ಹೆಸರು ಬದಲಾಗುತ್ತಿರುತ್ತದೆ, ಎಲ್ಲರ ಶರೀರದ ಹೆಸರು ಬದಲಾಗುತ್ತಿರುತ್ತದೆ, ಆದರೆ ಪರಮಾತ್ಮ ತಂದೆಗೆ ಒಂದೇ ಹೆಸರಿದೆ. ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆ ಹೆಸರು ಎಂದೂ ಬದಲಾಗುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ಬೇರೆ ಯಾವ ಹೆಸರು ಇಲ್ಲ. ನೀವು ಜನನ ಮರಣದಲ್ಲಿ ಬರುತ್ತೀರಾ, ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ. ನಾನು ಎಂದು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಸದಾ ಕಾಲಕ್ಕೋಸ್ಕರ ಆತ್ಮ ಅಭಿಮಾನಿಯಾಗಿದ್ದಾರೆ, ಏಕೆಂದರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನೀವು ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೀರಾ, ಆದರೆ ರಾತ್ರಿಯ ಅರ್ಥ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಎಷ್ಟೊಂದು ತಪ್ಪನ್ನು ಮಾಡಿದ್ದಾರೆ, ಎಷ್ಟೊಂದು ಮಾತನ್ನು ಮರೆತು ಬಿಟ್ಟಿದ್ದಾರೆ. ಈಗ ಇದು ರಾತ್ರಿಯ ಸಮಯ ಆಗಿದೆ, ಪುನಃ ಹಗಲು ಬರುತ್ತದೆ. ಈಗ ಇದು ಕಲ್ಪದ ಅಂತಿಮ ಸಮಯ, ಅಂದರೆ ಈಗ ಇದು ರಾತ್ರಿಯ ಸಮಯ ಆಗಿದೆ. ಸತ್ಯುಗ ತ್ರೇತಾಯುಗ ಹಗಲಿನ ಸಮಯ ಆಗಿದೆ. ಸತ್ಯುಗ ತ್ರೇತಾಯುಗ ದಿನ ಆಗಿದೆ. ದ್ವಾಪರ ಕಲಿಯುಗ ರಾತ್ರಿಯಾಗಿದೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರಬೇಕು. ಇದು ಬೇಹದ್ದಿನ ರಾತ್ರಿ ಮತ್ತು ಬೇಹದ್ದಿನ ಹಗಲಾಗಿದೆ. ಭಗವಾನ್ ವಾಚ್ ಆಗಿದೆ. ನೀವು ಎಲ್ಲರಿಗೂ ತಿಳಿಸುತ್ತೀರಾ, ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ವೇಳೆ ಮುಖ್ಯ ವೇಳೆ ಆಗಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯವೇ ಮುಖ್ಯ ಸಮಯ ಆಗಿದೆ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ. ಆದರೆ ಪರಮಾತ್ಮ ಶಿವ ತಂದೆ ಯಾವ ಸಮಯದಲ್ಲಿ ಬಂದರು ಎಂದು ಯಾರು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ಶಿವ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಇದು ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯಾಗಿದೆ. ಇದಕ್ಕೆ ಕಲ್ಪದ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ನೀವು ಜನ್ಮದಿನವನ್ನು ಆಚರಣೆ ಮಾಡುವುದಾದರೆ, ಬರ್ತಡೆಯನ್ನು ಆಚರಣೆ ಮಾಡುವುದಾದರೆ, ಒಬ್ಬ ಶಿವ ತಂದೆಯ ಬರ್ತಡೆಯನ್ನೇ ಆಚರಣೆ ಮಾಡಬೇಕು. ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ, ಪುನಃ ವಾಪಸ್ ಹೋಗುತ್ತಾರೆ. ಶಿವ ತಂದೆ ಜನ್ಮವನ್ನೂ ಪಡೆದುಕೊಳ್ಳುವುದಿಲ್ಲ. ಶಿವ ತಂದೆಗೆ ಮೃತ್ಯು ಕೂಡ ಇಲ್ಲ. ಶಿವ ತಂದೆಗೆ ಸಾವು ಇಲ್ಲ. ನೀವು ಹೇಳುತ್ತೀರಾ ಬಾಬಾ ಹೋದರು ಎಂದು. ಇದು ಆಟ ಆಗಿದೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಗಾಯನ ಕೂಡ ಇದೆ. ಮಾರ್ಗದಲ್ಲಿ ಹೋಗುತ್ತಿದ್ದಂತಹ ಬ್ರಾಹ್ಮಣ ಸಿಕ್ಕಿ ಹಾಕಿಕೊಂಡ ಎಂದು. ಈ ಬ್ರಹ್ಮ ತಂದೆಗೆ ಮೊದಲು ಏನೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿಬಿಟ್ಟರು. ಮೊದಲು ಬ್ರಹ್ಮನಿಗೆ ಏನೂ ಗೊತ್ತಿರಲಿಲ್ಲ. ನಿಧಾನ ನಿಧಾನವಾಗಿ ಇದು ಪರಮಾತ್ಮ ಶಿವ ತಂದೆಯ ಕಾರ್ಯ ಎಂದು ಬ್ರಹ್ಮ ತಂದೆಗೆ ಗೊತ್ತಾಯಿತು. ಈ ಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ. ಈ ಬೇಹದ್ದಿನ ಯಜ್ಞದಲ್ಲಿ ಬೇಹದ್ದಿನ ಸಾಮಗ್ರಿಗಳು ಸ್ವಾಹ ಆಗುತ್ತದೆ. ಬೇಹದ್ದಿನ ತಂದೆಯ ಯಜ್ಞ ಈ ಯಜ್ಞ ಆಗಿದೆ.
ಈ ಯಜ್ಞದ ನಂತರ ಬೇರೆ ಯಾವ ಯಜ್ಞವನ್ನೂ ರಚನೆ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಈ ಯಜ್ಞದ ನಂತರ ಭಕ್ತಿ ಮಾರ್ಗವೇ ಸಮಾಪ್ತಿಯಾಗುತ್ತದೆ. ಈ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಪ್ರತಿದಿನ ಬರಬೇಕು. ಬಲೆ ನಿಮಗೆ ಶಿಕ್ಷಣವನ್ನು ಕಲಿಯಲು ಬರಲು ಸ್ವಲ್ಪ ಕಷ್ಟ ಆಗಬಹುದು. ಮನುಷ್ಯರು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಭಾರತದಿಂದ ಲಂಡನ್ಗೆ ಅಮೆರಿಕಕ್ಕೆ ಹೋಗುತ್ತಾರೆ. ಅಂದ ಮೇಲೆ ಇಲ್ಲಿ ನೀವು ಪರಮಾತ್ಮ ತಂದೆಯ ಬಳಿ ಬರುವುದು ಇದೇನು ದೊಡ್ಡ ಮಾತಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಪರಮಧಾಮದಿಂದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತೇನೆ. ಪ್ರತಿ ಸಂಗಮ ಯುಗದಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಧಾಮದಿಂದ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಅಂದ ಮೇಲೆ ಮಕ್ಕಳಿಗೆ ಶಿಕ್ಷಣದ ಕಡೆ ಎಷ್ಟೊಂದು ಗಮನ ಇರಬೇಕು. ಮುಂದೆ ಹೋದಂತೆ ನಿಮ್ಮ ಈ ಶಾಲೆ ಗಲ್ಲಿ ಗಲ್ಲಿಯಲ್ಲೂ ನಿರ್ಮಾಣ ಆಗುತ್ತದೆ. ಮುಂದೆ ಹೋದಂತೆ ಓಣಿ ಓಣಿಯಲ್ಲೂ ನಿಮ್ಮ ಈ ಶಾಲೆ ನಿರ್ಮಾಣ ಆಗುತ್ತದೆ. ಇಲ್ಲದಿದ್ದರೆ ಇಷ್ಟೆಲ್ಲಾ ಮನುಷ್ಯಾತ್ಮರು ಹೇಗೆ ಶಿಕ್ಷಣವನ್ನು ಕಲಿಯಲು ಸಾಧ್ಯ? ಪರಮಾತ್ಮ ತಂದೆಯ ಪರಿಚಯ ಎಲ್ಲರಿಗೂ ಸಿಗಲೇಬೇಕು. ಎಲ್ಲರೂ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ಗುರುತಿಸುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸದಾ ಸ್ವಯಂ ಶ್ರೇಷ್ಠ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಶಿಕ್ಷಣವನ್ನು ಓದುವ ಮಾತಿನಲ್ಲಿ ಯಾವ ನೆಪವನ್ನೂ ಹೇಳಬಾರದು. ಶಿಕ್ಷಣವನ್ನು ಅವಶ್ಯವಾಗಿ ಕಲಿಯಬೇಕು. ಸೆಕೆಂಡ್ ಪಾಯಿಂಟ್, ಹೇಗೆ ಆದಿಯಲ್ಲಿ ನಮ್ಮ ಗೃಹಸ್ಥ ಆಶ್ರಮ ಪವಿತ್ರ ಗೃಹಸ್ಥ ಆಶ್ರಮ ಆಗಿತ್ತು, ಹೇಗೆ ಆದಿಯಲ್ಲಿ ನಾವು ಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ಇದ್ದೆವು, ಅದೇ ರೀತಿ ಈಗಲೂ ಕೂಡ ನಮ್ಮ ಗೃಹಸ್ಥ ಆಶ್ರಮವನ್ನು ಪವಿತ್ರ ಗೃಹಸ್ಥ ಆಶ್ರಮವನ್ನಾಗಿ ಮಾಡಿಕೊಳ್ಳಬೇಕು. ಒಬ್ಬ ಪರಮಾತ್ಮ ಶಿವತಂದೆಗೆ ಬಲಿಹಾರಿ ಆಗಬೇಕು. ಒಬ್ಬ ಪರಮಾತ್ಮ ಶಿವತಂದೆಯ ಗುಣಗಾನವನ್ನೇ ಮಾಡಬೇಕು. ಇಂದಿನ ವರದಾನ ಆಗಿದೆ, ಪ್ರತಿಯೊಂದು ಖಜಾನೆಯನ್ನು ಸ್ವಯಂಗೋಸ್ಕರ ಉಪಯೋಗ ಮಾಡುವಂಥವರು ಮತ್ತು ಸರ್ವರ ಕಾರ್ಯದಲ್ಲಿ ಉಪಯೋಗ ಮಾಡುವಂತಹ ಅನುಭವಿ ಮೂರ್ತಿಗಳಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಸರ್ವ ಖಜಾನೆಯಿಂದ ಸಂಪನ್ನ ಆಗಿ ಸರ್ವ ಖಜಾನೆಯನ್ನು ಸ್ವಯಂನ ಕಾರ್ಯದಲ್ಲಿ ಬಳಸಿ ಅಥವಾ ಅನ್ಯರ ಸೇವೆಯ ಕಾರ್ಯದಲ್ಲಿ ಸರ್ವ ಖಜಾನೆಯನ್ನು ಉಪಯೋಗ ಮಾಡಿ. ಖಜಾನೆಯನ್ನು ಉಪಯೋಗ ಮಾಡಿದರೆ ಅನುಭವಿ ಮೂರ್ತಿಗಳಾಗುತ್ತೀರಾ? ಖಜಾನೆಯನ್ನು ಉಪಯೋಗ ಮಾಡುವುದರಿಂದ ಅನುಭವಿ ಮೂರ್ತಿಗಳಾಗುತ್ತಾ ಹೋಗುತ್ತೀರಾ? ಜ್ಞಾನವನ್ನು ಕೇಳುವುದು, ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳುವುದು ಮತ್ತು ಸಮಯಕ್ಕನುಸಾರವಾಗಿ ಜ್ಞಾನವನ್ನು ಕಾರ್ಯದಲ್ಲಿ ತರುವುದು, ಈ ವಿಧಿಯಿಂದ ಅನುಭವದ ಅಧಿಕಾರಿಗಳಾಗಲು ಸಾಧ್ಯ. ಜ್ಞಾನವನ್ನು ಕೇಳಿದ ನಂತರ ಜ್ಞಾನವನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡು ಆ ಜ್ಞಾನವನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಿದರೆ ನಾವು ಅನುಭವದ ಅಧಿಕಾರಿಗಳಾಗಬಹುದು. ಹೇಗೆ ಜ್ಞಾನವನ್ನು ಕೇಳಲು ಇಷ್ಟ ಆಗುತ್ತದೆ, ಜ್ಞಾನದ ಪಾಯಿಂಟ್ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಎಂದು ಅನುಭವ ಆಗುತ್ತದೆ. ಅದೇ ರೀತಿ ಜ್ಞಾನವನ್ನು ಉಪಯೋಗ ಮಾಡಿ ಶಕ್ತಿಶಾಲಿಗಳಾಗಿ ವಿಜಯಿಯಾಗಿ ಆಗ ನಿಮಗೆ ಅನುಭವಿ ಮೂರ್ತಿಗಳು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಯಾರು ನಿಂದನೆಯನ್ನು ಮಾಡುವಂತಹ ಆತ್ಮರಿಗೆ ಗುಣದ ಮಾಲೆಯನ್ನು ಹಾಕುತ್ತಾರೋ ಅವರಿಗೆ ಗುಣವಂತರು ಎಂದು ಕರೆಯಲಾಗುತ್ತದೆ. ಯಾರೆಲ್ಲ ನಮ್ಮ ನಿಂದನೆಯನ್ನು ಮಾಡುವಂತಹ ಆತ್ಮರಾಗಿದ್ದಾರೋ ಅವರಿಗೂ ಕೂಡ ನಾವು ಗುಣಗಳ ಮಾಲೆಯನ್ನು ಹಾಕಬೇಕು, ಆಗ ನಮಗೆ ಗುಣವಂತ ಆತ್ಮರು ಎಂದು ಕರೆಯಲಾಗುತ್ತದೆ. ಈಗ ನಾವು ಗುಣವಂತರಾಗಬೇಕು, ಅದಕ್ಕೋಸ್ಕರ ನಿಂದನೆಯನ್ನು ಮಾಡುವಂತಹ ಆತ್ಮರ ನಿಂದನೆಯನ್ನು ಮಾಡಬಾರದು. ಅದರ ಬದಲು ನಿಂದನೆಯನ್ನು ಮಾಡುವಂತಹ ಆತ್ಮರ ಮಹಿಮೆಯನ್ನು ಮಾಡಿ ಅವರಿಗೂ ಗುಣಗಳ ಮಾಲೆಯನ್ನು ಹಾಕಬೇಕು, ಆಗ ನಾವು ಗುಣವಂತರಾಗಲು ಸಾಧ್ಯ. ಒಳ್ಳೆಯದು, ಓಂ ಶಾಂತಿ.